ಎಲ್ರಿಗೂ ನಮಸ್ಕಾರ. ಇವತ್ತಿನ ಕರೆಂಟ್ ಅಫೇರ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನೋಡ್ರಿ, ಏಪ್ರಿಲ್ 17ನೇ ತಾರೀಕು, ಚುನಾವಣೆ ಇರೋದ್ರಿಂದ ಕರೆಂಟ್ ಅಫೇರ್ಸ್ ಏನು ಅಷ್ಟೊಂದು ಜಾಸ್ತಿ ಇಲ್ಲ, ಒಂದು ಎರಡು ಮೂರು ಇದ್ದಾವೆ, ನೋಡೋಣ. ಮೊದಲನೇ ಕರೆಂಟ್ ಅಫೇರ್ ನೋಡ್ರಿ, ದೇಶಿ ಕ್ರಿಕೆಟ್ ಟೂರ್ನಿಗಳ ಪ್ರಶಸ್ತಿ ಮೊತ್ತವನ್ನು BCCI ಹೆಚ್ಚಳ ಮಾಡಿದೆ. ನೋಡಿ, ದೇಶಿ ಕ್ರಿಕೆಟ್ಗಳಲ್ಲಿ ಮುಖ್ಯವಾಗಿ ಈ ರಣಜಿ ಕ್ರಿಕೆಟ್ ಬರುತ್ತೆ. ಈ ರಣಜಿ ಕ್ರಿಕೆಟ್ ಮೇಲೆ ಎಕ್ಸಾಮಲ್ಲಿ ಕ್ವಶನ್ ಆಗಿರೋದ್ರಿಂದ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ. ರಣಜಿ ವಿಜೇತರಿಗೆ ಒಟ್ಟು ನೋಡಿ 5 ಕೋಟಿ ಹೆಚ್ಚಳ ಮಾಡಿದ್ದಾರೆ. ಮೊದಲಿಗೆ 2 ಕೋಟಿ ನೀಡ್ತಾ ಇದ್ರು, ಈಗ 5 ಕೋಟಿಗೆ ಹೆಚ್ಚಳ ಮಾಡಿದ್ದಾರೆ. ಆಮೇಲೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ ಆಗಿದೆ ಅಂದರೆ, ಈ ವರ್ಷದ ರಣಜಿ ಕ್ರಿಕೆಟ್ ಟೂರ್ನಿಯ ವಿಜೇತ ತಂಡ ಯಾವುದಂತ ಕೇಳಿರ್ತಾರೆ. ಆಮೇಲೆ ಇತ್ತೀಚೆಗೆ ನೋಡ್ರಿ, 2023ರಲ್ಲಿ ರಣಜಿ ಕ್ರಿಕೆಟ್ ಟೂರ್ನಿ ನಡೆದಿರೋದ್ರಿಂದ ವಿಜೇತ ತಂಡ ಯಾವುದಂತ ನೋಡೋಣ. 2023ರ ರಣಜಿ ಕ್ರಿಕೆಟ್ ಟೂರ್ನಿ ವಿಜೇತ ತಂಡ ನೋಡ್ರಿ, ಸೌರಾಷ್ಟ್ರ. ನೆನ್ಪಿಡಲ್ರಿ, ಕೇಳ್ತಾರೆ. ಇದು ಎರಡನೇ ಬಾರಿ ಟೈಟಲನ್ನು ಹೊಂದಿದೆ, ಅಂದರೆ ಎರಡನೇ ಬಾರಿ ವಿಜೇತ ತಂಡ ಆಗಿದೆ ಅಂತ ಅರ್ಥ. ಇನ್ನು ರನ್ನರ್ ಅಪ್ ಯಾರಿದ್ದಾರಪ್ಪ ಅಂದರೆ ಬಂಗಾಳ ತಂಡ ಅಂತೇಳಿ. ಇನ್ನು ರನ್ನರ್ ಅಪ್ ತಂಡಕ್ಕೆ ಇವಾಗ 3 ಕೋಟಿಗೆ ಹೆಚ್ಚಳ ಮಾಡಿದ್ದಾರೆ. ಇದು ದೇಶೀಯ ಕ್ರಿಕೆಟ್ ಟೂರ್ನಿ ಅಂತ ಏನಕ್ಕೆ ಕರೀತಾರೆ ಅಂದರೆ, ನಮ್ಮ ದೇಶದ ಒಳಗಿರ್ತಕ್ಕಂಥ ತಂಡಗಳು ನೋಡಿ, ಸೌರಾಷ್ಟ್ರ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಬಂಗಾಳ ಆಗಿರ್ಬೋದು, ವಿದರ್ಭ ಅಂತ ಒಂದು ಬರುತ್ತೆ. ಆ ರೀತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ತಂಡಗಳು ಕ್ರಿಕೆಟ್ ಟೂರ್ನಿಯಲ್ಲಿ ಭಾಗವಹಿಸ್ತವೆ. ಇನ್ನು ರಣಜಿ ಕ್ರಿಕೆಟ್ ಟೂರ್ನಿ ಆರಂಭಕ್ಕೆ ಕಾರಣ ನೋಡಿರಿ, ರಣಜಿತ್ ಸಿನ್ಹಾಜಿ, ಇವರು ಭಾರತದ ಮೊದಲ ಟೆಸ್ಟ್ ಕ್ರಿಕೆಟರ್ ಆಗಿರ್ತಾರೆ. ಇವರ ಸ್ಮರಣಾರ್ಥ ಅಥವಾ ಜ್ಞಾಪಕಾರ್ಥವಾಗಿ ಇವ್ರ ಹೆಸರಿನ ಮೇಲೆ ರಣಜಿ ಅಂತೇಳಿ ಪ್ರತಿ ವರ್ಷ BCCI ಇಂದ ಆಯೋಜಿಸಲಾಗುತ್ತಿದೆ. ಇನ್ನು BCCI ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಕರಿತೀವಿ, ಅಥವಾ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ. ಇನ್ನು ನೋಡಿ, ಈ ವರ್ಷ 2023ರ ನವಂಬರ್ ಅಕ್ಟೋಬರ್ನಲ್ಲಿ ICC ಏಕದಿನ ವಿಶ್ವಕಪ್ ಟೂರ್ನಿ ನಮ್ಮ ಭಾರತದಲ್ಲಿ ಆಯೋಜನೆ ಆಗಿರೋದ್ರಿಂದ ಅದರ ಮೇಲೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದರ ಬಗ್ಗೆನೂ ಈಗ ಕೊನೆಯಲ್ಲಿ ನೋಡೋಣ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಏಪ್ರಿಲ್ 17 ಅಂದರೆ ಇವತ್ತು ವಿಶ್ವ ಹಿಮೋಫಿಲಿಯಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇನ್ನು ನೀವು ಪ್ರೀವಿಯಸ್ ಇಯರ್ ಕ್ವಶನ್ನ ಸಾಲ್ವ್ ಮಾಡಿದ್ರೆ ಗೊತ್ತಾಗ್ತದೆ, ಈ ಹಿಮೋಫಿಲಿಯಾ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ ಆಗಿರುತ್ತೆ. ಹಿಮೋಫಿಲಿಯಾ ರೋಗ ಏನಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಇದು ರಕ್ತ ಎಪ್ಪುಗಟ್ಟದೆ ಇರತಕ್ಕಂಥ ಸ್ಥಿತಿಯ ರೋಗ ಆಗಿರ್ತದೆ ಅಥವಾ ಕಾಯಿಲೆ ಆಗುತ್ತೆ. ಇದು ಅನುವಂಶಿಕ ಕಾಯಿಲೆ ಆಗಿದೆ ನೋಡಿರಿ, ಅಂದರೆ ಇನ್ಹೆರಿಟೆಡ್ ಡಿಸೀಸ್ ಅಂತ ಕರಿತೀವಿ. ಪೇರೆಂಟ್ಸಿಂದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಇದು ಎಕ್ಸಾಮಲ್ಲಿ ಕ್ವಶನ್ ಯಾವ ರೀತಿ ಆಗುತ್ತಂದರೆ, ಒಂದು 4 ಆಪ್ಷನ್ ಕೊಟ್ಟಿರ್ತಾರೆ ಡಿಸೀಸಸ್ಗಳನ್ನ. ಅದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶಿಕವಲ್ಲದ ಕಾಯಿಲೆ ಅಂತ ಕೇಳ್ತಾರೆ. ಉದಾಹರಣೆ ಹೇಳೋದಾದರೆ, ಇವಾಗ ಹಿಮೋಫಿಲಿಯಾ ಕೊಟ್ಟಿರ್ತಾರೆ, ಆಮೇಲೆ ಕಲರ್ ಬ್ಲೈಂಡ್ನೆಸ್ ಕೊಟ್ಟಿರ್ತಾರೆ, ಸಿಕಲ್ ಸೆಲ್ ಅನಿಮಿಯಾ ಕೊಟ್ಟಿರ್ತಾರೆ, ಇನ್ನೊಂದು ಯಾವುದೋ ಒಂದು ಕಾಲರ ಅಂತ ರೋಗ ಕೊಟ್ಟಿರ್ತಾರೆ. ಆಗ ನಾವು ಕಾಲರ ಅಂತೇಳಿ ಸೆಲೆಕ್ಟ್ ಮಾಡೋಕ್ಕಾಗಿರುತ್ತೆ. ಈ ಅನುವಂಶಿಕ ಕಾಯಿಲೆಗಳ ಹೆಸರು ನೆನ್ಪಿಟ್ಟಳ್ರಿ, ಹಿಮೋಫಿಲಿಯಾ, ಆಮೇಲೆ ಕಲರ್ ಬ್ಲೈಂಡ್ನೆಸ್, ಇನ್ನೊಂದು ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ. ಇನ್ನು ಕಲರ್ ಬ್ಲೈಂಡ್ನೆಸ್ ಹಾಗೂ ಸಿಕಲ್ಸ್ ಎಲ್ಲ ಅನಿಮಿಯ ಬಗ್ಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನೋಡೋಣ. ಈಗ ಸದ್ಯಕ್ಕೆ ಹಿಮೋಫಿಲಿಯಾ ಬಗ್ಗೆ ನೋಡೋಣ. ಇದನ್ನು ಹಿಮೋಫಿಲಿಯಾ ಅಥವಾ ರಾಯಲ್ ಡಿಸೀಸ್ ಅಂತ ಕರಿತೀವಿ. ನೋಡಿ, ರಾಯಲ್ ಅಂತ ಏನಕ್ಕಂದರೆ ಇಂಗ್ಲೆಂಡಿನ ಒಬ್ಬ ರಾಣಿಗೆ ಇತ್ತಂತೆ ಈ ರೀತಿಯ ಕಾಯಿಲೆ, ಆ ಕಾರಣದಿಂದ ಇದನ್ನು ರಾಯಲ್ ಡಿಸೀಸ್ ಅಂತ ಕರಿತೀವಿ. ಅಂದರೆ ನಮ್ಮ ಏನಂದರೆ, ಏನಾದರೂ ಕೈ ಅಥವಾ ಕಟ್ಟಾಯಿತು ಅಂದರೆ ಬ್ಲಡ್ ಜಲ್ದಿ ಕ್ಲಾಟ್ ಆಗೋದಿಲ್ಲ, ಎಪ್ಪುಗಟ್ಟೋದಿಲ್ಲ, ಸುಮ್ಮನೆ ಅರಿತಾ ಇರ್ತದೆ, ಆ ರೀತಿಯ ಕಾಯಿಲೆ ಆಗಿರ್ತದೆ. ಇಲ್ಲಿ ನೋಡಿ, ರಕ್ತ ಎಪ್ಪುಗಟ್ಟದೆ ಇರುವ ಕಾಯಿಲೆ ಇದು. ಇನ್ನು ಹಿಮೋಫಿಲಿಯಾಗೆ ಕಾರಣ ಆಗ್ತಕ್ಕಂಥ ವಿಟಮಿನ್ ಯಾವುದಪ್ಪ ಅಂದರೆ ವಿಟಮಿನ್ ಕೆ. ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಟಳ್ರಿ. ವಿಟಮಿನ್ ಕೆಯ ಕೊರತೆಯಿಂದ ಹಿಮೋಫಿಲಿಯಾ ರೋಗ ಉಂಟಾಗ್ತದೆ. ಇನ್ನು ರಕ್ತ ಎಪ್ಪುಗಟ್ಟಲು ಕಾರಣ ಯಾವಪ್ಪ ಅಂದರೆ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳು ಅಂತ ಕರಿತೀವಿ, ಹಾಗೂ ಪ್ಲಾಸ್ಮಾನು ಕೂಡ ಕಾರಣ ಆಗಿರುತ್ತೆ.
ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವಿಶೇಷ ಸ್ವೀಕಾರ ಹಕ್ಕು ಅಥವಾ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅನ್ನು ನೀಡುವವರು ಯಾರು ಅಂತೇಳಿ ಎಕ್ಸಾಂಪಲ್ ಕ್ವಶನ್ ಆಗಿದೆ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನೋಡ್ರಿ, IMF ಬಗ್ಗೆ ತಿಳ್ಕೊಳ್ರಿ ಸ್ವಲ್ಪ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಈ ಹಸಿರು ಕ್ರಾಂತಿ ಬಗ್ಗೆ ಎಕ್ಸಾಮಲ್ಲಿ ಕ್ವಶನ್ ಆಗಿರುತ್ತೆ, ನೀವು ನೋಡಿರ್ತೀರ. ಹಸಿರು ಕ್ರಾಂತಿಯ ಅನುಷ್ಠಾನ ಇದ್ದು 1960ರ ದಶಕದಲ್ಲಿ ಇಂದಿರಾಗಾಂಧಿಯವರು ಪ್ರಧಾನಿಯಾಗಿದ್ದರಲ್ಲ ಆ ಟೈಮಲ್ಲಿ 1960-70ರ ಅವಧಿಯಲ್ಲಿ ಭಾರತದ ಕೃಷಿ ವ್ಯವಸ್ಥೆಯಲ್ಲಿ ವೈಜ್ಞಾನಿಕ ಬೇಸಾಯ ಕ್ರಮಗಳ ಅಳವಡಿಕೆಯಿಂದ ಹಸಿರು ಕ್ರಾಂತಿ ಅನುಷ್ಠಾನಕ್ಕೆ ಬಂದಿತು. ಅಂದರೆ ಅಧಿಕ ಇಳುವರಿ ನೀಡುವ ವೈವಿಧ್ಯತಾ ಬೀಜಗಳ ಅಥವಾ ಹೈ ಈಲ್ಡಿಂಗ್ ವೆರೈಟೀಸ್ ಬಳಕೆ ಹಾಗೂ ಆಧುನಿಕ ಯಂತ್ರೋಪಕರಣಗಳ ಬಳಕೆ ಮುಂತಾದವುಗಳಿಂದ ಆಹಾರ ಧಾನ್ಯಗಳಲ್ಲಿ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿ ಕೃಷಿ ಪ್ರಗತಿಯು ಗಣನೀಯ ಏರಿಕೆ ಕಂಡಿತು. ಇದನ್ನು ಹಸಿರು ಕ್ರಾಂತಿ ಅಂತ ಕರಿತೀವಿ. ಇನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಹಸಿರು ಕ್ರಾಂತಿ ಅಂದರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತ ಅರ್ಥ. ಇನ್ನು ವಿಶ್ವ ಹಸಿರು ಕ್ರಾಂತಿಯ ಪಿತಾಮಹ ಯಾರಿದ್ದಾರಪ್ಪ ಅಂದರೆ ನಾರ್ಮನ್ ಬೋರ್ಲಾಗ್ ಅವರಿದ್ದಾರೆ. ಇನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಿದ್ದಾರಂದರೆ MS ಸ್ವಾಮಿನಾಥನ್. ಹೆಸರು ನೆನ್ಪಿಟ್ಕೊಳ್ರಿ. ಇನ್ನು ನೋಡ್ರಿ, ಆಗಲೇ ಹೇಳ್ದಂಗೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ನಡೆಯಲಿರುವ ಏಕದಿನ ಕ್ರಿಕೆಟ್ ವಿಶ್ವಕಪ್ ಅಥವಾ ICC ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಕರಿತೀವಿ, ODI ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ, ಒನ್ ಡೇ ಇಂಟರ್ನ್ಯಾಷನಲ್ ಅಂತ. ಈ ಬಾರಿ ನೋಡಿ 2023ರಲ್ಲಿ ಭಾರತ ಆತಿಥ್ಯ ವಹಿಸ್ತಾ ಇದೆ, ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತದೆ. ICC ವಿಶ್ವಕಪ್ ಆತಿಥ್ಯದ ಹಿನ್ನೆಲೆ 5 ಕ್ರೀಡಾಂಗಣಗಳ ಅಭಿವೃದ್ಧಿಗೆ BCCI ಯೋಜನೆ ಹಾಕಿಕೊಂಡಿದೆ. ಇನ್ನು ಆಟದ ಜನಪ್ರಿಯತೆಯಿಂದಾಗಿ BCCIಗೆ ಭಾರೀ ಪ್ರಮಾಣದಲ್ಲಿ ಆದಾಯ ಹರಿದು ಬರುತ್ತಿದೆ. ಇನ್ನು ಇದು ನೋಡಿರಿ, ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ BCCI ಪಾತ್ರವಾಗಿದೆ. ಇನ್ನು ಒನ್ ಡೇ ಇಂಟರ್ನ್ಯಾಷನಲ್, ICC ಒನ್ ಡೇ ಇಂಟರ್ನ್ಯಾಷನಲ್ ಮೊದಲ ಆವೃತ್ತಿ ನಡೆದಿದ್ದು 1975ರಲ್ಲಿ ಇಂಗ್ಲೆಂಡಲ್ಲಿ. ಇನ್ನು ರೀಸೆಂಟಾಗಿ ನಡೆದಿದ್ದು 2019ರಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸಲ್ಲಿ ನಡೆದಿತ್ತು, ಅಲ್ಲಿ ಇಂಗ್ಲೆಂಡ್ ವಿಜೇತ ತಂಡ ಆಗಿತ್ತು. ಇನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯೋದ್ರಿಂದ ಈಗ 2023ರಲ್ಲಿ ನಮ್ಮ ಭಾರತದಲ್ಲಿ ನಡೀತಾ ಇದೆ. ಇನ್ನು BCCI ಬಗ್ಗೆ ನೋಡೋದಾದರೆ BCCI ಫುಲ್ ಫಾರ್ಮ್ ಕೂಡ ನೆನ್ಪಿಟ್ಕೊಳ್ರಿ, ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಕರಿತೀವಿ. ಹೆಡ್ ಕ್ವಾರ್ಟರ್ ಇರೋದು ಮುಂಬೈಯಲ್ಲಿ, ಸ್ಥಾಪನೆ ಆಗಿದ್ದು 1928ರಲ್ಲಿ. ಈಗ ಪ್ರಸ್ತುತ ಅಧ್ಯಕ್ಷರು ರೋಜರ್ ಬಿನ್ನಿ ಅವರಿದ್ದಾರೆ. ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ ಯಾರಿದ್ದಾರೆ ಅಂದರೆ ಜೈ ಶಾ ಅವರಿದ್ದಾರೆ. ಇಷ್ಟ ಆಯಿತು ನೋಡ್ರಿ ಇವತ್ತಿನ ವಿಡಿಯೋ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.